ನಾನು ಆವಾಗ ತಾನೆ 67ರಲ್ಲಿ ವಕಾಲತ್ ಪ್ರಾರಂಭ ಮಾಡಿದ್ದೆ 68ರಲ್ಲಿ ಇಲ್ಲೇ ಬೆಂಗಳೂರಿಗೆ ಬಂದು ಬಾರ್ ಕೌನ್ಸಿಲ್ ಎಕ್ಸಾಮ್ ಕೊಟ್ಟು ಶುರು ಮಾಡಿದ್ದೆ ಆವಾಗ ಬಾರ್ ನಲ್ಲಿ ಹೋದ ತಕ್ಷಣ ಬಾರ್ ಅಂದ್ರೆ ಬೇರೆ ತಿಳ್ಕೊಂಡಿರಿ ಮತ್ತೆ ಲಾಯರ್ಸ್ ಅಸೋಸಿಯೇಷನ್ ನಲ್ಲಿ ನಾವು ಹೋಗಿ ಕುಂತಾಗೆಲ್ಲ ನನಗೆ ಒಬ್ಬರಿಬ್ಬರು ನಾಯಕರು ಅದರಲ್ಲಿ ವಿಶೇಷವಾಗಿ ಧರ್ಮರಾವ್ ಅಫ್ಜಲ್ ಪೂರ್ಕರ್ ಅವರು ನನಗೆ ನೀವು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆಗ್ರಿ ಗುಲ್ಬರ್ಗಾ ಸಿಟಿ ನಿಮ್ ಕೈಯಾಗ ಕೊಡ್ತೇವೆ ನೀವು ಏನೇ ಮಾಡಿ ನಮಗ್ ಬೆಂಬಲ ಕೊಡಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮಗೆ ಬಹಳ ಮುಂದೆ ದೊಡ್ಡ ಭವಿಷ್ಯ ಇದೆ ಅದಕ್ಕೆ ನೀವು ಪಕ್ಷ ಕಟ್ಟಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವರು ನನಗೆ ಬಹಳಷ್ಟು ಎನ್ಕರೇಜ್ ಮಾಡ್ತಿದ್ರು ಮತ್ತು ಪದೇ ಪದೇ ನಮ್ಮ ಮನೆಗೆ ಬರ್ತಕ್ಕಂಥದ್ದು ನಮ್ಮ ಬಾರ್ ಅಸೋಸಿಯೇಷನ್ ನಲ್ಲಿ ಕುಳಿತಾಗ ಇವತ್ತು ಹಿಂದೂದಲ್ಲಿ ಚಲಪತಿ ರಾವ್ ಅವರು ಆರ್ಟಿಕಲ್ ಬಂದಿದೆ ನೀವು ನೋಡಿದ್ರ ನೋಡಿ ಇಂದಿರಾ ಗಾಂಧಿ ಅವರು ಬಂದೇ ಬರ್ತಾರೆ ಅವ್ರ ಪಕ್ಷನೇ ಬರೋದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಮಜಬೂತಾಗಿ ನಿಲ್ತದೆ ಈ ಸಿಂಡಿಕೇಟ್ ಇಂಡಿಕೇಟ್ ಏನಾಗಿತ್ತು ಈ ಸಿಂಡಿಕೇಟ್ ಎಲ್ಲರೂ ಹೋಗ್ತಾರೆ ಇಂದಿರಾ ಗಾಂಧೀಜಿಯವರು ಒಬ್ಬರೇ ಮುಂದೆ ಬರ್ತಾರೆ ನೀವು ಪ್ರಮುಖ ಆಗಿ ನಿಲ್ಲಬೇಕು ಅಂತ ಹೇಳಿ ಅವರು ನನಗೆ ಪ್ರೋತ್ಸಾಹ ನೀಡಿದರು ತದನಂತರ ದೇವರಾಜ್ ಅರಸ್ ಅವರು ರಾಜ್ಯದ ಕನ್ವೀನರ್ ಆಗಿದ್ರು ಅವಾಗಿನ್ನೂ ಅಧ್ಯಕ್ಷರಂತ ಇರಲಿಲ್ಲ ಅವರು ಕನ್ವೀನರ್ ಆಗಿ ಗುಲ್ಬರ್ಗಕ್ಕೆ ಬಂದ್ಮೇಲೆ ನಮ್ಮೆಲ್ಲ ಯುವಕರಿಗೆ ಒಗ್ಗೂಡಿಸಿದ್ರು ನಾನು ಧರ್ಮ ಸಿಂಗ್ ಅವರು ದೇವೇಂದ್ರಪ್ಪ ಕಾಳಪ್ಪನವರು ಕಾಳಪ್ಪ ಅಂತ ಅಡ್ವೊಕೇಟು ಹೀಗೆ 35 ವರ್ಷದ ಒಳಗಡೆ ಇರತಕ್ಕಂಥವರೇ ನಾವು ಸುಮಾರು ಒಂದು 10-15 ಜನ ಇದ್ದೇವೆ ಅವರೆಲ್ಲರಿಗೆ ಕರೆದು ಐವಾನ್ ಶಾಹಿ ಗೆಸ್ಟ್ ಹೌಸ್ ನಲ್ಲಿ ನೀವು ಪಕ್ಷದ ಕೆಲಸ ಮಾಡಿ ನಿಮ್ಮೆಲ್ಲರಿಗೆ ನಾನು ಮುಂದೆ ಟಿಕೆಟ್ ಕೊಡ್ತೇನೆ ಮತ್ತು ಮುಂದೆ ನೀವು MLAಗಳಾಗ್ತೀರಿ ನಿಮ್ಮ ಭವಿಷ್ಯ ಒಳ್ಳೇದಿದೆ ಅಂಥೇಳಿ ಅವರು ಕೂಡ ಪ್ರೋತ್ಸಾಹ ನೀಡತಕ್ಕಂಥ ಮಾತುಗಳ ಆಡಿದ್ರು